ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೇಕ ವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಭಿಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತ್ವಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತುಮವಕಲ್ಯಾಣಂ ಹರಿರ್ಯಂ ಕಾವಿದಃ ಕೃಷ್ಣಮಧ್ವನಾಮಾ ಮೇ ಮರದೋಸ್ತು ನಿರಂತರಂ ವಾಣಿತೇ ಕರವಣ್ಯಂ ಚರಣೋರ್ಜಿ ಸರ್ವತಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ಕನಕದಾಸರು ತಮ್ಮ ಹರಿಭಕ್ತಿ ಸಾರದಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ತಿಳಿಸೋದರ ಜೊತೆಗೆ ಮಾನವನ ಶರೀರ ಅತೀ ದುರ್ಲಭವಾಗಿ ದೊರೆಯುವಂಥದ್ದು, ಅಶಾಶ್ವತವಾಗಿರುವಂಥದ್ದು ಅಂತ ಹೇಳಿ ಈ ಪದ್ಯಗಳಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ. ಉದಾಹರಣೆಯನ್ನ ಕೊಟ್ಟು ಪದ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹೊದ್ದಿ ನಿಲ್ಲುವುದೇ ದರ್ಪಣದ, ದರ್ಪಣ ಅಂದ್ರೆ ಕನ್ನಡಿ, ಕನ್ನಡಿಯ ಮೇಲೆ ಇರುವಂತಹ ಉದ್ದು ಅದು ಸ್ಥಿರವಾಗಿ ನಿಲ್ಲೋದಿಲ್ಲ. ಉದ್ದನ್ನ ಕನ್ನಡಿ ಮೇಲೆ ಇಟ್ಟರೆ ನಿಮಿಷ ಮಾತ್ರದಲ್ಲಿ ಅದು ಬಿದ್ದು ಹೋಗುವ ಕಾಯವಿ ತನುವೆಂಬ ಪಾಶದಲ್ಲಿ. ಯಾವಾಗ ಶರೀರ ನಮಗೆ ಬಿದ್ದೋಗ್ತದೆ ಅಂತ ನಮಗೆ ಗೊತ್ತಿಲ್ಲ. ನಾವೆಲ್ಲ ಅನ್ಕೊಂಡಿದ್ದೀವಿ ಬಹಳ ದಿವಸ ನಾವು ಆರೋಗ್ಯವಾಗಿರ್ತೀವಿ, ಬಹಳ ದಿವಸ ಬದುಕ್ತೀವಿ, ಅದಕ್ಕೆ ಏನೇನೋ ಪ್ರಯತ್ನಗಳನ್ನೆಲ್ಲ ಮಾಡ್ತಾರೆ. ಆದರೆ ಭಗವಂತ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾನೆ, ನಿನ್ನ ಕರ್ಮಾನುಸಾರವಾಗಿ ಈ ಶರೀರ ನಿನಗೆ ದೊರೆಯುವಂಥದ್ದಪ್ಪ. ಈ ದೊರೆತಿರೋಂತಹ ಶರೀರ ಇದೆ ಅಲ್ಲ, ಅದು ಎಷ್ಟು ದಿವಸ ಬದುಕ್ತದೆ ಗೊತ್ತಿಲ್ಲ. ಅದಕ್ಕೆ ಉದಾಹರಣೆಯನ್ನ ಕೊಟ್ಟರು, ಕನ್ನಡಿಯ ಮೇಲೆ ಉದ್ದನ್ನ ಇಟ್ಟಾಗ ಹೇಗೆ ನಿಮಿಷ ಮಾತ್ರದಲ್ಲಿ ಉರುಳಿ ಬೀಳ್ತದೋ ಹಾಗೆ ಯಾವ ಸಮಯದಲ್ಲಿ ಬೇಕಾದರೂ ಈ ಶರೀರ, ಕಾಯ ಅಂದ್ರೆ ಶರೀರ, ದೇಹ ಬಿದ್ದು ಹೋಗಬಹುದು ಗೊತ್ತಿಲ್ಲ. ಈ ನಡುವೆಯಲ್ಲಿ ಅಂದ್ರೆ ಈ ಸಮಯದಲ್ಲಿ ಬದ್ಧನಾದೆನು ಮಮತೆಯಲ್ಲಿ ನಾವೇನಾಗ್ತಾ ಇದ್ದೀವಿ, ಈ ಶರೀರದ ಮೇಲೆ ಅತಿಯಾದ ಮೋಹ ವ್ಯಾಮೋಹದಿಂದ ನಿನ್ನಲ್ಲಿ ಭಕ್ತಿಯನ್ನೇ ಮಾಡ್ತಾ ಇಲ್ಲ, ಭಕ್ತಿಯನ್ನ ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ಭಗವಂತ ನಮಗೆ ಸದ್ಬುದ್ಧಿಯನ್ನ ನೀಡಿ ವಿಶೇಷವಾಗಿ ನಮ್ಮ ಗಮನ ನಿನ್ನ ಕಡೆ ಇರೋ ಹಾಗೆ ಮಾಡು, ರಕ್ಷಿಸು ನಮ್ಮ ನನವರಥ. ಕನಕದಾಸರು ಈ ಪದ್ಯದಲ್ಲಿ ಮುಕ್ತವಾಗಿ ಕೇಳುವಂತಹ ಎರಡು ವಿಷಯ ಏನು ಅಂದ್ರೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿಜವಾದ ಭಕ್ತಿ ಬರಬೇಕು ಮಾಡಬೇಕು ಅಂತ ಅಂದ್ರೆ ಎರಡು ನಮ್ಮಲ್ಲಿ ಇರಬಾರದು. ಒಂದು ಅಹಂಕಾರ, ಎರಡನೇದು ಮಮಕಾರ. ಇವು ಎರಡು ದೊಡ್ಡದಾಗಿರುವಂತಹ ಶತ್ರುಗಳು, ನಮ್ಮನ್ನ ಅಧೋಪಾತಕ್ಕೆ ಅಧೋಗತಿಗೆ ನಮ್ಮನ್ನ ತೆಗೆದುಕೊಂಡು ಹೋಗುವಂಥದ್ದು. ಮುಕ್ತಿ ನಮಗೆ ಲಭಿಸಬೇಕು ಅಂದ್ರೆ ಇವು ಎರಡನ್ನ ಬಿಡಬೇಕಪ್ಪ. ಯಾಕೆ ಅಂದ್ರೆ ಭಗವಂತನ ಹತ್ರ ಹೋಗಬೇಕು ಅಂದ್ರೆ ನಾನು ಅನ್ನೋದು ಇರಬಾರದು. ಕನಕದಾಸರನ್ನ ವ್ಯಾಸರಾಜರು ಕೇಳಿದಾಗ ಯಾರು ಮೋಕ್ಷಕ್ಕೆ ಹೋಗ್ತಾರೆ, ಇದೇ ಕನಕದಾಸರು ಉತ್ತರವನ್ನ ನೀಡಿದ್ದಾರೆ, ನಾನು ಹೋದರೆ ಹೋದೇನು, ನಾನು ಅನ್ನೋ ಅಂತ ಅಹಂಕಾರ, ನನ್ನದು ಅನ್ನೋ ಅಂತ ಮಮಕಾರ, ಎರಡೂ ಹೋದರೆ ಹೋದೇನು, ಮೋಕ್ಷಕ್ಕೆ ಹೋಗ್ತಾನವನು. ಅದನ್ನು ತಮ್ಮ ಪದ್ಯದಲ್ಲೂ ತಾವು ಇದನ್ನು ವಿಸ್ತಾರವಾಗಿ ತಿಳಿಸ್ತಾರೆ. ಫಲವೇನು ಭಕ್ತಿ ವಿರುದ್ಧವಾಗದ ಓಲು ರಕ್ಷಿಸು ನಮ್ಮ ನನವರತ. ಬಹಳ ಸುಂದರವಾಗಿರುವಂತಹ ಪದ್ಯ. ಇನ್ನು ಮುಂದಿನ ಪದ್ಯನೂ ಅಷ್ಟೇ, ಬಹಳ ಎಚ್ಚರಿಕೆಯನ್ನು ನಮಗೆ ಕೊಡ್ತಾರೆ. ಕೇಳುವುದು ಕಡು ಕಷ್ಟ, ಇನ್ನೊಬ್ಬರನ್ನ ಯಾಚನೆ ಮಾಡೋದಿದೆ ಅಲ್ಲ, ಅದು ಜೀವನದಲ್ಲಿ ಬಹಳ ಕಷ್ಟಕರವಾಗಿರುವಂಥದ್ದು. ಲೋಕದಲ್ಲಿ ಮೂರು ರೀತಿಯಾಗಿರುವಂತಹ ಜನರನ್ನು ನಾವು ಕಾಣ್ತೀವಿ. ಸುಭಾಷಿತಕಾರ ಹೇಳ್ತಾನೆ, ಸಾಮಾನ್ಯವಾಗಿ
ಜನರಲ್ಲಿ ನಾವು ನೋಡುವಂಥದ್ದು ಅಧಮಾಧನಮಿಚ್ಛಂತಿ ಧನಮಾನೋಚ ಮಧ್ಯಮ ಉತ್ತಮ ಮಾನಮಿಚ್ಛಂತಿ ಮಾನೋಹಿ ಮಹತಾಧನ. ಮೂರು ರೀತಿಯಾಗಿರುವಂತಹ ಜನರನ್ನು ನಾವು ಲೋಕದಲ್ಲಿ ಕಾಣ್ತೀವಿ. ಅಧಮಾಧನಮಿಚ್ಛಂತಿ, ಕೆಲವರಿದ್ದಾರೆ ಅವರಿಗೆ ಧನವೇ ಪ್ರಧಾನ, ಧನವೇ ಎಲ್ಲವೂ, ಧನ ಬಿಟ್ಟರೆ ಬೇರೆ ಏನು ಕಾಣಿಸೋದೇ ಇಲ್ಲ. ಗುರು ಹಿರಿಯರು, ತಂದೆ ತಾಯಿ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಯಾವ ಭೇದ ಭಾವವೂ ಇಲ್ಲ. ಕೊನೆಗೆ ದೇವರ ಹತ್ರ ಹೋದ್ರೂ ಅಲ್ಲೂ ದುಡ್ಡಿನ ದೌಲತ್ತಿನಿಂದನೇ ಹೋಗಿರ್ತಾರೆ ಹೊರತು ವಿನಯ ಭಾವದಿಂದ ಹೋಗೋದಿಲ್ಲ. ಇವರು ಅಧಮ ರೀತಿಯ ಜನಾಂಗ. ಇನ್ನು ಮಧ್ಯಮರಿದ್ದಾರೆ, ಅವ್ರ ಸ್ವಭಾವ ಹೇಗೆ? ಮಧ್ಯಮದಲ್ಲಿರುವಂತಹ ಜನ ಹಣನೂ ಬೇಕು ಧನನೂ ಬೇಕು ಅಂತಾರೆ. ಅಂದ್ರೆ ಎರಡನ್ನೂ ಸಮವಾಗಿ ಹಂಚ್ತಾರೆ. ಅಂದ್ರೆ ಇವರಿಗೆ ಧನನೂ ಬೇಕು, ಜೊತೆಗೆ ಮಾನ ಮರ್ಯಾದೆಯೂ ಬೇಕು. ಧನ ಎಷ್ಟು ಮುಖ್ಯನೋ ಅಷ್ಟೇ ಇವರಿಗೆ ಮಾನ ಮರ್ಯಾದೆಗಳು ಮುಖ್ಯ. ಅಂದ್ರೆ ಎರಡನೇ ಜನಾಂಗದವರಿವರು. ಇನ್ನು ಉತ್ತಮ ಮಾನಮಿಚ್ಛಂತಿ, ಉತ್ತಮರಿದ್ದಾರೆ, ಅವರ ಸ್ವಭಾವ ಹೇಗೆ? ಮಾನವನ್ನ ಅಪೇಕ್ಷೆ ಪಡ್ತಾರೆ. ಹೇಗೆ ಅಂತ ಕೇಳಿದ್ರೆ, ಮಾನೋಹಿ ಮಹತಾ ಧನಂ, ಧನವನ್ನೇ ಮಾನವನ್ನಾಗಿ ಉಳ್ಳೋದಲ್ಲ, ಮಾನವೇ ಧನವಾಗಿ ಉಳ್ಳಂಥವರು ಈ ಜ್ಞಾನಿಗಳು. ಅಂಥವರು ಸಿಗರೋದು ಅಪರೂಪ. ಅದಕ್ಕಿಲ್ಲಿ ಹೇಳ್ತಾರೆ, ಕೇಳೋದು ಕೇಳೋದು ಅಂತಿದೆ ಅಲ್ಲ, ಅದು ಬಹಳ ಕಷ್ಟಕರವಾಗಿರುವಂಥದ್ದು. ಯಾವುದಾದರೂ ಕೆಲಸವನ್ನ ಮಾಡಿದಾಗ, ಸೇವೆಯನ್ನ ಮಾಡಿದಾಗ ಪ್ರತಿಫಲವನ್ನ ಅಪೇಕ್ಷೆ ಮಾಡುವಂಥದ್ದು ಲೋಕದಲ್ಲಿ ನಾವು ಕಾಣ್ತೀವಿ. ದೇವಸ್ಥಾನಕ್ಕೆ ಹೋಗಿರ್ತಾರೆ, ದೇವರ ಸೇವೆಯನ್ನ ಮಾಡ್ತಾರೆ, ಸ್ವಾರ್ಥತನದಿಂದ ಮಾಡ್ತಾರೆ. ಭಕ್ತಿಯಿಂದ ಮಾಡೋದು ಬಹಳ ಅಪರೂಪ. ಸ್ವಾರ್ಥದಿಂದ ಅಂದ್ರೆ ನನಗೆ ಒಳ್ಳೆಯ ಕೆಲಸ ಉದ್ಯೋಗ ದೊರೀಲಿ, ನನಗೆ ಒಳ್ಳೆಯ ಸಂತಾನ ಆಗ್ಲಿ, ನನ್ನ ಮನೆಯಲ್ಲಿರೋರು ಎಲ್ಲರಿಗೂ ಆರೋಗ್ಯ ಸರಿ ಹೋಗ್ಲಿ, ಯಾವುದೋ ಒಂದು ಲೌಕಿಕವಾಗಿರುವಂತಹ ಭಾವನೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಸೇವೆಯನ್ನ ಮಾಡ್ತಾರೆ. ಅದನ್ನ ಹೇಳ್ತಾರೆ ಕನಕದಾಸರು, ಎಚ್ಚರಿಕೆಯನ್ನ ಕೊಡ್ತಾರೆ. ಕೇಳೋರಲ್ಲಿ ದೇವರ ಹತ್ರ ಹೋಗಿ ಕೇಳ್ತಾರಲ್ಲ, ಅವರಲ್ಲಿ ಎರಡು ವಿಧ. ಕೇಳುವುದು ಕಡು ಕಷ್ಟ, ಕಷ್ಟದ ಬಾಳುವೆಯ ಬದುಕೇನು ಸುಡುಸುಡು, ಗಾಳಿಯೊಡ್ಗೊಡ್ಡಿದ ಸೊಡರು ಈ ಸಂಸಾರದ ಏಳಿಗೆಯು, ಬಾಳಬೇಕೆಂಬುವಗೆ ನೆರೆ ನಿಮ್ಮೂಳಿಗವ ಮಿಗೆ ಭಕ್ತಿ ಮಾಡಿ ಭಕ್ತಿಯೊಳಾಳಿ ಬದುಕುವುದು ಉಚಿತ, ರಕ್ಷಿಸು ನಮ್ಮ ನರವರತ. ಭಗವಂತನ ಹತ್ರ ಕೇಳಲಿಕ್ಕೆ ಹೋಗ್ತಾರೆ. ಕೇಳೋರಲ್ಲಿ ಎರಡು ವಿಧ, ಒಂದು ತನಗಾಗಿ ಕೇಳಿಕೊಳ್ಳುವಂಥದ್ದು, ಅಂಥವರೇ ಬಹಳ ಲೋಕದಲ್ಲಿ ನಾವು ಕಾಣ್ತೀವಿ. ಪುತ್ರ ಪೌತ್ರ ಬೈಕೆಯಿಂದ ಹೋಗ್ತಾರೆ, ಒಳ್ಳೆಯ ಕೆಲಸ ಉದ್ಯೋಗ ದೊರೀಲಿ ಅಂತ ಹೋಗ್ತಾರೆ, ಮದುವೆ ಆಗಲಿ ಅಂತ ಹೋಗ್ತಾರೆ, ಒಳ್ಳೆಯ ಮನೆಯನ್ನ ಕಟ್ಟಬೇಕು ಅಂತ ಆಸೆಯಿಂದ ಹೋಗ್ತಾರೆ. ನಾನಾ ವಿಧವಾದ ಬೈಗೆಯಿಂದ ಮನುಷ್ಯ ದೇವರ ಹತ್ರ ಹೋಗ್ತಾನೆ. ಇಂಥವ್ರದ್ದು ಒಂದು ಜನಾಂಗ. ಇನ್ನು ಎರಡನೇ ರೀತಿ ಇದ್ದಾರೆ, ಹಿರಣ್ಯಕಶಿಪು ಮೊದಲಾದವರು, ರಾಕ್ಷಸರು. ಅವ್ರ ಸ್ವಭಾವ ಹೇಗೆ ಅಂದ್ರೆ, ಅವರೂ ಯಾಚನೆ ಮಾಡೋರೆ, ಆದರೆ ಅವರದು ಎರಡನೇ ರೀತಿಯಾಗಿರುವಂತಹ ಯಾಚನೆ. ಅದರಿಂದ ಏನು, ಲೋಕಕ್ಕೆ ಕೇಡಾಗಬೇಕಪ್ಪ, ಲೋಕದಲ್ಲಿ ಎಲ್ಲವೂ ಹಾಳಾಗಬೇಕು, ಲೋಕದಲ್ಲಿ ಯಾವುದೂ ಸರಿಯಾಗಿ ನಡೆಯಬಾರದು, ಎಲ್ಲರೂ ಹಾಳಾಗಬೇಕು, ಅಧರ್ಮ ತಾಂಡವವಾಡಬೇಕು, ಇದು ಅವರ ಉದ್ದೇಶ. ಅದಕ್ಕೋಸ್ಕರವಾಗಿ ಸಾವಿರಾರು ವರ್ಷ ತಪಸ್ಸನ್ನ ಮಾಡಿ ದೇವತೆಗಳಿಂದ, ಎಲ್ಲ ಬ್ರಹ್ಮಾದಿ ದೇವತೆಗಳಿಂದ ವರವನ್ನ ಪಡೆದಂಥವ್ರು. ಇವರ ಉದ್ದೇಶ ಜನರ ನಾಶ, ದೇಶದ ನಾಶ ಆಗಬೇಕು, ಸಂಸ್ಕೃತಿ ಸಂಸ್ಕಾರದ ನಾಶ ಆಗಬೇಕು, ಯಾರು ಧರ್ಮವನ್ನು ಮಾಡಬಾರದು. ಇವೆಲ್ಲ ಹಿರಣ್ಯಕಶಿಪು ಮೊದಲಾದ ಎಲ್ಲ ಅಸುರರ ಒಂದು ಸ್ವಭಾವ. ಬ್ರಹ್ಮಾದಿ ದೇವತೆಗಳನ್ನ ಯಾಚನೆ ಮಾಡಿ ಅವರಿಂದ ವರವನ್ನ ಪಡೆದು ಮದೋನ್ಮತ್ತರಾಗಿ ಎಲ್ಲ ಕಡೆ ಓಡಾಡುವಂಥವ್ರು. ಯಜ್ಞಯಾಗಾದಿಗಳನ್ನ ಮಾಡಿದ್ರು ಅದರ ಉದ್ದೇಶ ದೇಶದ ನಾಶ. ಇದು ರಾಕ್ಷಸರ ಸ್ವಭಾವ. ಅಂದ್ರೆ ಎರಡು ರೀತಿಯಾಗಿರುವಂತಹ ಜನಾಂಗವನ್ನ ಕನಕದಾಸರು ಸ್ಪಷ್ಟ ಮಾಡಿಬಿಡ್ತಾರೆ.
ಯಾಚನೆ ಮಾಡೋದೇ ಬಹಳ ಕಷ್ಟ, ಇನ್ನೊಬ್ಬರನ್ನ ಕೇಳೋಂಥದ್ದು ಜೀವನದಲ್ಲಿ ಬಹಳ ದೈನ್ಯತೆಯಿಂದ ಕೇಳಬೇಕಾಗ್ತದೆ ಇನ್ನೊಬ್ಬರನ್ನ. ಅಂತಹ ಪರಿಸ್ಥಿತಿ ನಮಗೆ ಬರೋದು ಬೇಡ. ರಕ್ಷಿಸು ನಮ್ಮ ನನಭರತ. ಇವರ ಸಮಕಾಲೀನರಾಗಿರುವಂತಹ ಪುರಂದರದಾಸರು ಹೇಳಿ ತೋರಿಸಿದ್ದಾರೆ, ಕಾಡಿದರೆ ಎನ್ನೊಡೆಯನ ಕಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಯಾರನ್ನೂ ನಾನು ಬೇಡೋದಿಲ್ಲಪ್ಪ ಭಗವಂತ, ನಿನ್ನನ್ನೇ ನಾ ಬೇಡ್ತೇನೆ. ಪುಣ್ಯ ಇರೋ ತನಕ ಸ್ವರ್ಗ ಲೋಕದಲ್ಲಿ ಸುಖವಾಗಿರ್ತಾನೆ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಭಗವಂತ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಯಾವಾಗ ಪುಣ್ಯ ಖಾಲಿ ಆಗುತ್ತೋ ಅವಾಗ ಮರ್ತ್ಯಲೋಕಕ್ಕೆ ನಮ್ಮನ್ನ ಕಳಿಸ್ತಾರೆ. ಅದಕ್ಕೆ ಎಚ್ಚರ ಎಚ್ಚರ. ಕನಕದಾಸರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ದೇವರ ಹತ್ರ ಹೋದಾಗ ನಾವು ಏನೂ ಕೇಳಬಾರದು. ಅದಕ್ಕೆ ಒಳ್ಳೆ ಉದಾಹರಣೆ ಪ್ರಹ್ಲಾದರಾಜರು. ನರಸಿಂಹದೇವರು ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ ಮೇಲೆ ಪ್ರಶ್ನೆ ಮಾಡ್ತಾರೆ, ಕಂದ ನಿನ್ಗೋಸ್ಕರನೇ ನಾ ಬಂದಿರುವಂಥದ್ದು, ನಿನ್ಗೇನ್ ಬೇಕು ಕೇಳು. ಆಗ ಪ್ರಹ್ಲಾದರಾದರು ಹೇಳುವಂತಹ ಮಾತು ನಮಗೆಲ್ಲ ಒಂದು ಮಾರ್ಗದರ್ಶಿಯಾಗಿರುವಂಥದ್ದು. ಕಾಮಾನಾಂ ಹೃದಯ ಸಂರೋಹಂ, ನನ್ನಲ್ಲಿ ಅಂದ್ರೆ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಕಾಮನೆ ಬರಬಾರದು. ಏನ್ ಕಾಮನೆ? ನಿನ್ನ ಬೇಡಬೇಕು ಅನ್ನುವಂತಹ ಕಾಮನೆ ನನ್ನ ಮನಸ್ಸಿನಲ್ಲಿ ಬರಬಾರದು. ಅಂತಹ ವರವನ್ನ ಕೊಡು. ಯಾಕೆ ಅಂದ್ರೆ ನಾನು ವರವನ್ನ ಕೇಳಿಬಿಟ್ರೆ ವ್ಯಾಪಾರಿ ಮನೋಭಾವನೆ ಆಗ್ಬಿಡತ್ತೆ. ನೀನು ನಾನು ಸೇವೆ ಮಾಡಿದ್ದೇನೆ, ನೀನ್ ಫಲ ಕೊಡ್ತಾ ಇದ್ದೀಯ, ದುಡ್ಡು ಕೊಟ್ಟು ಸಾಮಾನನ್ನ ವಸ್ತುವನ್ನು ತೆಗೆದುಕೊಂಡ ಹಾಗೆ ಅಂಗಡಿಯಲ್ಲಿ. ಆ ವ್ಯವಹಾರ ಬೇಡ, ವ್ಯವಹಾರ ಬುದ್ಧಿ ಬೇಡ. ಎಂಥ ಒಳ್ಳೆ ವರವನ್ನು ಕೇಳಿದ್ದಾರೆ ನೋಡಿ. ಪ್ರತಿಫಲಾಪೇಕ್ಷೆಯನ್ನ ಇಟ್ಟುಕೊಂಡು ಯಾವುದೇ ಸಾಧನೆಯನ್ನ ಮಾಡೋದು ಬೇಡ. ಭಗವಂತ ನೀ ಅನುಗ್ರಹ ಮಾಡಿದ್ರೆ ಸಾಕು, ಅದೇ ದೊಡ್ಡ ನನಗೆ ಒಂದು ಅನುಗ್ರಹ, ಅದೇ ಒಂದು ದೊಡ್ಡ ಫಲ. ನೀನೇನ್ ಅನುಗ್ರಹ ಮಾಡ್ತೀಯೋ ಅದೇ ನನಗೆ ಅನುಗ್ರಹ. ಅದು ಪ್ರಹ್ಲಾದರಾಜರ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ. ಹಾಗೆ ಭಗವಂತನ ಅನುಗ್ರಹವನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಉದಾಹರಣೆ ಧ್ರುವ ಆಗಿರಬಹುದು, ಪ್ರಹ್ಲಾದರಾಜರಾಗಿರಬಹುದು, ಗುಣಸಾಗರನಾಗಿರುವಂತಹ ದೋಷ ದೂರನಾಗಿರುವಂತಹ ಭಗವಂತ ಅವರ ಭಕ್ತಿಗೆ ಮೆಚ್ಚಿ ಅವರ ಎದುರುಗಡೆ ಬಂದು ನಿಮ್ಗೇನ್ ಬೇಕು ಅಂತ ಕೇಳಿದ್ರು ಅವರೇನು ಕೇಳಲಿಲ್ಲ. ಭಗವಂತ ನಿನ್ನ ಅನುಗ್ರಹ ಆದ್ರೆ ಸಾಕು ಅಂದ್ರು. ನಮ್ಗೇನ್ ದೇವ್ರು ಕಾಣೋದಿಲ್ಲ ನಮ್ ಯೋಗ್ಯತೆಗೆ. ಆದ್ರೂ ನಾವು ಹೋದಾಗ ನಾವೇನ್ ಮಾಡ್ತೀವಿ, ಒಂದ್ ದೊಡ್ಡ ಲೀಸ್ಟ್ ಬರ್ಕೊಂಡು ಹೋಗಿರ್ತೀವಿ. ದೇವ್ರೇ ನಂಗದು ಬೇಕು, ನಂಗಿದು ಬೇಕು, ನಂಗೆ ಅದು ಸಾಕಾಗಿಲ್ಲ. ದೇವ್ರೇ ನೀ ಏನ್ ಕೊಟ್ಟಿದ್ದೀಯ, ದೇವ್ರೇನ್ ಕೊಟ್ಟಿದ್ದಾನೋ ಅಂತ ಇದೆ ಅಲ್ಲ, ಅದ್ರ ಬಗ್ಗೆ ಒಂದ್ ದಿವಸನೂ ಮಾತಾಡೋದಿಲ್ಲ. ದೇವ್ರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಾನೆ ಅಂತಾರೆ ಹೊರತು ದೇವ್ರು ಕೊಟ್ಟಿರೋದು ಅಪರಂಭಾರವಾಗಿರುವಂಥದ್ದು. ಭಗವಂತ ಕೊಟ್ಟಿರೋದ್ರ ಬೆಲೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ನೀನೊಲಿದುದಕ್ಕೆ ಇಹ ಸೌಖ್ಯವೇ ರಂಗ, ನಾನೊಲ್ಲೆ ನಾನೊಲ್ಲೆ. ಸ್ವಾಮಿ ನಿನ್ನ ಅನುಗ್ರಹದಿಂದ ಎಲ್ಲವನ್ನು ಪಡೆದಿದ್ದೀನಿ ನಾನು. ಒಳ್ಳೆಯ ಆರೋಗ್ಯ, ಒಳ್ಳೆಯ ವಿದ್ಯೆ, ಒಳ್ಳೆಯ ಉದ್ಯೋಗ. ಎಷ್ಟು ಜನರದಲ್ಲಿ ನಾವು ನೋಡ್ತೀವಿ, ಎಷ್ಟು ಜನ ನೆನೆಸ್ತಾರೆ ದೇವರನ್ನ, ಬಹಳ ನೆನೆಸೋದು ಕಮ್ಮಿಯಪ್ಪ. ಅದಕ್ಕೆ ಹೇಳ್ತಾರೆ ಭಕ್ತಿಯನ್ನ ಮಾಡಬೇಕು. ಬರೇ ಕೇವಲ ಭಗವಂತನ ಸ್ಮರಣೆ ಮಾಡಿದ್ರಲ್ಲ, ಅದು ಭಕ್ತಿಯಿಂದ ಇರಬೇಕಪ್ಪ. ಗಾಳಿಗೆ ಒಡ್ಡಿದ ದೀಪ ಇದ್ದ ಆಗತ್ತೆ ಈ ಶರೀರ, ಯಾವಾಗ ಆರಿ ಹೋಗ್ತದೋ ನಮಗೆ ಗೊತ್ತಿಲ್ಲ. ಹೇಳ್ತಾರೆ ಗಾಳಿಗೊಟ್ಟಿದ ಸೊಡರು ಈ ಸಂಸಾರದ ಏಳಿಗೆಯು. ಎಷ್ಟು ದಿವಸ ನಾವು ಬದುಕ್ತೀವೋ ನಮಗೆ ಗೊತ್ತಿಲ್ಲ. ಇದ್ದಷ್ಟು ದಿವಸ ಭಗವಂತನ ಸೇವಕನಾಗಿ ಭಗವದ್ ಭಕ್ತನಾಗಿ ಆ ಭಗವಂತನನ್ನ ಧ್ಯಾನ ಮಾಡೋದಿದೆ ಅಲ್ಲ, ಅತ್ಯಂತ ಅವಶ್ಯಕಪ. ಅದಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಇನ್ನು ಮುಂದೊಂದು ಮಾತು ಹೇಳ್ತಾರೆ ಮುಂದಿನ ಪದ್ಯದಲ್ಲಿ. ದೇಹಧಾರಕನಾಗಿ ಬಹುವಿಧ ಮೋಹದೇಳಿಗೆಯಾಗಿ ಮುಕುತೆಗೆ ಬಾಹಿರನು ತಾನಾಗಿ ವಿಷಯಾದಿಗಳೊಳಗಾಗಿ. ದೇಹವೀ ಸಂಸಾರವೆನ್ನದೆ ಮೋಹಿಸುವ ಮತಿಗೇಡಿ ಮಾನವ ಸಾಹಸಿಯ ಸಟೆ ಮಾತು ರಕ್ಷಿಸು ನಮ್ಮ ನನವರತ. ನಮ್ಮಲ್ಲಿ ಏನಾಗಿದೆ, ದೇಹಕ್ಕೆ ಬಹಳ ಪೋಷಣೆ ಮಾಡ್ತಾರೆ. ಧನುರ್ಮಾಸ ಬೆಳಗ್ಗೆ ಏಳ್ರಿ ಅಂತ ಶಾಸ್ತ್ರ ಹೇಳ್ತದೆ, ಆರಾಮಾಗಿ 7 ಗಂಟೆ ತನಕ ಮಲಗ್ತಾರೆ. ಯಾಕಪ್ಪ ಎದ್ದಿಲ್ಲ ಅಂತ ಕೇಳಿದ್ರೆ, ಏ ಇಲ್ಲ ಬಹಳ ಚಳಿ ಇರ್ತದಲ್ಲ, ಆಮೇಲೆ ಸ್ನಾನ ಮಾಡೋಣ. ದೇಹದ ಮೇಲೆ
ಅತಿಯಾದ ವ್ಯಾಮೋಹವನ್ನು ಇಟ್ಕೊಂಡಿರ್ತಾರೆ. ದೇಹಧಾರಕನಾಗಿ ದೇಹವನ್ನ ಧಾರಣೆ ಮಾಡಬೇಕು, ಅದಕ್ಕೆ ಪೋಷಣೆ ಮಾಡಬೇಕು. ಹೇಗೆ? ಬಹುವಿಧ ಮೋಹ, ನಾನಾ ವಿಧವಾದ ರೀತಿಯಲ್ಲಿ ಪೋಷಣೆ ಮಾಡ್ತಾರೆ. ಒಂದು ಎರಡು ರೀತಿಯಿಂದ ಅಲ್ಲ, ಮೋಹವನ್ನು ಹೆಚ್ಚಿಸ್ಕೊಂತಾರೆ ದೇಹದ ಮೇಲೆ. ಅಷ್ಟು ಅಭಿಮಾನ ದೇಹದ ಮೇಲೆ, ಅದು ಮುಕ್ತಿಯನ್ನ ಕರೀಲಿಕ್ಕೆ ಅಥವಾ ಮುಕ್ತಿಗೆ ಹೋಗ್ಲಿಕ್ಕೆ ಬರುವಂತಹ ದಾರಿಯಿಂದ ವಿಮುಖನಾಗ್ಬಿಡ್ತಾನೆ. ಯಾಕೆ ಅಂದ್ರೆ ಭಗವಂತ ಹೇಳುವಂತಹ ಮಾತು, ನಾನು ಬೇಕಾ ಸಂಸಾರವನ್ನ ಬಿಡು. ಸಂಸಾರ ಬಿಡು ಅಂದ್ರೆ ಅಭಿಮಾನ ಬಿಡು, ಸಂಸಾರದ ಮೇಲಿರುವಂತಹ ಅಭಿಮಾನ ಬಿಡು. ಸಂಸಾರದಲ್ಲೇ ಅಭಿಮಾನ ಇಡ್ತೀಯ, ನಾನು ನಿನಗೆ ಸಿಗೋದಿಲ್ಲ. ಯಾವುದಾದ್ರೂ ಒಂದನ್ನು ಆರಿಸ್ಕೊಳ್ಳಿಕ್ಕೆ ಅವಕಾಶ, ಅದನ್ನ ಇಲ್ಲಿ ಹೇಳ್ತಾನೆ ಭಗವಂತ. ಮೋಹದೇಳಿಗೆಯಾಗಿ ಅಂದ್ರೆ ಸಂಸಾರದಲ್ಲೇ ಮುಳುಗಿ ಮುಳುಗಿ ಮುಕುತಿಗೆ ಬಾಹಿರನು. ಇವನೇನಾಗ್ಬಿಡ್ತಾನೆ, ಮುಕುತಿಗೆ ಹೋಗ್ಲಿಕ್ಕೆ ಅರ್ಹನಾಗೋದಿಲ್ಲಪ್ಪ. ಯಾಕೆ? ತಾನಾಗಿ ವಿಷಯಾದಿಗಳೊಳಗಾಗಿ ವಿಷಯ ಸುಖದಲ್ಲೇ ಮುಳುಗಿ ಮುಳುಗಿ ಹೇಳ್ತಾನೆ. ಕನಕದಾಸರ ಒಂದು ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ ಸಂಸಾರದಲ್ಲೇ ಮುಳುಗಿ ಮುಳುಗಿ ಹೇಳ್ತಾನೆ. ಪುರಂದರದಾಸರ ಹೇಳ್ತಾರೆ, ಬೈ ಬೈವರೆಗೂ ಊಟದ ಕೆಲಸ, ಉಂಡ ಮೇಲ ಶಯನ, ಉಂಡ ಮೇಲ ಶಯನ. ಯಾವ ಕೆಲಸವನ್ನು ನಾವು ಮಾಡೋದಿಲ್ಲ, ಭಗವಂತನ ಆರಾಧನೆ ಇಲ್ಲ, ಧ್ಯಾನ ಇಲ್ಲ, ಉಪವಾಸಾದಿಗಳಿಲ್ಲ, ಚಾತುರ್ಮಾಸ್ಯ ವ್ರತ ಇಲ್ಲ, ಯಜ್ಞ ಯಾಗಾದಿಗಳಿಲ್ಲ, ಹರಿಕಥಾ ಶ್ರವಣ ಇಲ್ಲ. ಮಾನವನ ಶರೀರ ಅತೀ ದುರ್ಲಭವಾಗಿ ನಮಗೆ ದೊರೆತಿರುವಂಥದ್ದು. ಗೋಪಾಲದಾಸರು ಒಂದ್ ಕಡೆ ಹೇಳ್ತಾರೆ, ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಹವಣಿಕೆಯ ನಗಿಲ್ಲ, ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ, ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ಬಲಿಸಲಿಲ್ಲ, ರವಿನಂದನ ಕೇಳಿದ ಉತ್ತರ ಕೊಡೆ ವಿವರ ಸರಕು ಬಂದಾದರಿಲ್ಲ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಜೀವನ ಬಹಳ ಕ್ಷಣಿಕವಾಗಿರುವಂಥದ್ದು, ಅದರಲ್ಲೂ ಯಾವ ವ್ಯಕ್ತಿ ಮಾನವ ತನ್ನ ದೇಹದ ಪೋಷಣೆಗೆ ಹೆಚ್ಚು ಸಮಯವನ್ನು ಕೊಡ್ತಾನೋ, ಐಹಿಕವಾದ ಭೋಗ ಭಾಗ್ಯಗಳಿಗೆ ಹೆಚ್ಚು ಹೆಚ್ಚು ಸಮಯ ಕೊಡ್ತಾನೋ, ಅವನು ಮುಕ್ತಿಯ ದಾರಿಯಿಂದ ಅವನು ವಿಮುಖನಾಗ್ತಾನಪ್ಪ. ಇವನನ್ನ ಕನಕದಾಸರು ಹೇಳಿದ್ರು, ಸಾಹಸಿಯೇ ಇವನು, ಸಾಧನೆ ಮಾಡಿದವನನ್ನ ಸಾಹಸಿ ಅಂತ ಕರೀತಾರೆ. ಇವನನ್ನ ಸಾಹಸಿ ಅಂತ ಕರಿಬೇಕಾ ಅಂತ ನಮ್ಮನ್ನೇ ಕೇಳ್ತಾರೆ. ದೇಹವೀ ಸಂಸಾರವೆನ್ನದೆ ಮೋಹಿಸುವ ಮತಿಗೇಡಿ, ಬುದ್ಧಿ ಇಲ್ದೇ ಇರೋನು ಅಂತ ನಮಗ್ ಬೈತಾ ಇದ್ದಾರೆ. ಸಂಸಾರ ಇಷ್ಟೆಲ್ಲ ನಮಗೆ ಇಷ್ಟೆಲ್ಲ ವಿಸ್ತಾರವಾಗಿ ಹೇಳಿರುವಂತಹ ಮಹಾನುಭಾವು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮತಿಗೇಡಿ ಆಗ್ಬೇಡ, ತಿದ್ದುಕೋ ಜೀವನದಲ್ಲಿ, ಉದ್ಧಾರ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡು. ಕೇವಲ ಹಣ ಸಂಪಾದನೆ ಮಾಡೋದು, ಅದನ್ನ ಆ ಹಣವನ್ನ ಕೊಟ್ಟು ವಿಷಯ ಸುಖಗಳನ್ನ ಪಡಿಲಿಕ್ಕೋಸ್ಕರವಾಗಿ ಸಮಯವನ್ನ ಖರ್ಚು ಮಾಡುವಂಥದ್ದು ಇದೇ ಜೀವನದ ಗುರಿ ಅಂತ ಅನ್ಕೊಂಡಿದ್ದಾರೆ ಕೆಲವರು. ಭಗವಂತ ಹಾಗೆ ಅನಿಸ್ಬೇಡಪ್ಪ, ನಿನ್ನ ಸೇವೆ ಮಾಡೋದು ದೊಡ್ಡದು ಅಂತ ಅನಿಸು. ಕನಕದಾಸರು ಎಷ್ಟು ಪ್ರಾರ್ಥನೆ ಮಾಡ್ತಾರೆ ನೋಡಿ. ಅಷ್ಟೇ ಅಲ್ಲ, ಕ್ಷುಲ್ಲಕವಾದ ಫಲಕ್ಕೋಸ್ಕರವಾಗಿ, ಯಾವುದೋ ಒಂದು ಸಣ್ಣ ಫಲಕ್ಕೋಸ್ಕರವಾಗಿ ಕ್ಷುಲ್ಲಕ ಜನರ ಸಹವಾಸವನ್ನ ಮಾಡಿ ಮೋಕ್ಷಾನಂದ ಪಡೆಯುವಂತಹ ವ್ಯಕ್ತಿ ಆ ದಾರಿಯಿಂದ ವಿಮುಖನಾಗ್ತಾ ಇದ್ದಾನೆ. ಈ ದೇಹ ಅನ್ನುವಂಥದ್ದು ಹೇಯವಾಗಿರುವಂಥದ್ದು, ಯಾವುದೇ ಕಾರಣಕ್ಕೂ ಈ ದೇಹ ಬಹಳ ದಿವಸ ಬದುಕ್ತದೆ ಅನ್ನುವಂತಹ ಪೋಷಣೆಯಲ್ಲಿ ನಾವು ಕಳೆಯಬಾರದಪ್ಪ. ಅದು ಅವಿವೇಕದ ಲಕ್ಷಣ ಅಂತಾರೆ. ಇಹ ಜೀವನದ ಮೇಲೆ ಅತಿಯಾದ ವ್ಯಾಮೋಹ, ಅದಕ್ಕೆ ಒಂದು ಶಬ್ದ ಬರೆದಿದ್ದಾರೆ ಇಲ್ಲಿ, ಮತಿಗೇಡಿ ಅಂತ ಬರೆದಿದ್ದಾರೆ. ಅಂದ್ರೆ ಸರಿಯಾದ ಬುದ್ಧಿ ಇಲ್ದೆ ಇರೋರು ಅಂತ. ಅಂದ್ರೆ ಒಳ್ಳೇದನ್ನು ಯಾರಾದ್ರೂ ಹೇಳಿದ್ರೆ ಕೇಳುವಂತಹ ವ್ಯವಧಾನ ನಮ್ಮಲ್ಲಿ ಇರಬೇಕು. ಆ ಭಾವನೆಯೇ ಎಷ್ಟೋ ಜನಕ್ಕೆ ಇವತ್ತಿಲ್ಲ.
ನಾವೆಲ್ಲ ಓದಿದ್ದೀವಲ್ಲ, ನಮ್ಗೆಲ್ಲ ಗೊತ್ತಲ್ಲ, ನೀವೇನ್ ಹೇಳೋದು ಮತ್ತೆ ಅನ್ನೋಂಥವ್ರಿಗೆ ಮಾತಿನ ಚಾಟಿಯಲ್ಲಿ ಏಟನ್ನ ಕೊಟ್ಟಿದ್ದಾರೆ ಕನಕದಾಸರು. ಮತಿಗೇಡಿಗಳಾಗಬೇಡ್ರಿ, ದೊಡ್ಡವರ ಮಾತನ್ನು ಸರಿಯಾಗಿ ಕೇಳ್ಕೊಳ್ರಿ. ಏನಂತ, ಭಗವಂತನ ಹತ್ತಿರ ಹೋಗಬೇಕು ಅಂದ್ರೆ ಸಾಧನೆಯನ್ನ ಮಾಡಬೇಕಪ್ಪ, ಅದರಲ್ಲೂ ಈ ದೇಹವೇ ಸಂಸಾರ ಅನ್ನುವಂತಹ ಚಾರ್ವಾಕ ಸಿದ್ಧಾಂತ ಆಗಿರಬಹುದು, ದೇಹವನ್ನೇ ಸಂಸಾರ ಬಿಟ್ಟರೆ ಬೇರೆ ಯಾವುದು ಜೀವ ಇಲ್ಲ ಅನ್ನೋರಾಗಿರ್ಬೋದು, ಭಸ್ಮವಾಗಿರುವಂತಹ ದೇಹ ಮತ್ತೆ ತಾನೇ ಹೇಗೆ ಮರಳಿ ಬರ್ತದೆ ಅನ್ನುವಂತಹ ಹೇಳುವಂತಹ ವ್ಯಕ್ತಿಗಳಾಗಿರಬಹುದು, ಇವರನ್ನೆಲ್ಲ ಒಂದೇ ರೀತಿಯಲ್ಲಿ ಬಹಳ ಸುಂದರವಾಗಿ ವಿಮರ್ಶೆ ಮಾಡಿ ಕನಕದಾಸರು ತಿಳಿಸ್ತಾರೆ. ಧರ್ಮ ಕಾರ್ಯಕ್ಕೆ ತೊಡದಿರುವಂತಹ, ದುಷ್ಕರ್ಮಕ್ಕೆ ತೊಡಗುವಂತಹ ಮನುಷ್ಯರ ಸ್ವಭಾವ ಏನು ಪ್ರಯೋಜನ ಇಲ್ಲಪ್ಪ, ಎಚ್ಚರ ಎಚ್ಚರ ತಿದ್ದುಕೊಳ್ಳ್ರಿ ಅಂತಾರೆ. ಯಾಕೆ, ಈ ಜೀವನ ಅಂತೇನಿದೆ ಅಲ್ಲ, ಅದು ಬಹಳ ಪುಣ್ಯದಿಂದ ಬಂದಿರುವಂಥದ್ದು. ಶತಸಹಸ್ರ ಲಕ್ಷ ಪ್ರಣತಿಯ ಗೋಘೃತ ದೀಪ ಬೆಳಗಲಚ್ಯುತ ನಿಲಯಾದಿ ಭಾಗವತ ಗೀತ ನೃತ್ಯಗಳ ಕೇಳದೇಕಾದಶಿ ವ್ರತದಲ್ಲಿ ಜಾಗರದಲ್ಲಿ ನೀ ನಿಡುನಿದ್ರೆಗೈವ ಕೃತಕಮಯ ಪಣ್ಯಾಂಗಣಗರ್ತಿಯ ಮನೋ ರಥಸಿದ್ಧಿಯಲ್ಲಿ ನಿಕ್ಷಿಪನೆಂದು ಕುಜನ ಸಮ್ಮತ ವರೆಸಿ ಬೆಳತನಕ ಕುಳ್ಳಿರುತ ನಿದ್ರಾ ವರ್ಜಿತನಾಗಿ ಪರಮ ಸಂತಸ ಪಡೆಯುತ್ತಿರಹ ಮರುಳೇ. ತಮ್ಮ ಒಂದು ಪದ್ಯದಲ್ಲಿ ತಿಳಿಸ್ತಾರೆ ಕನಕದಾಸರು ಬಹಳ ಸುಂದರವಾಗಿ. ಅಂದ್ರೆ ಏಕಾದಶಿ ವ್ರತಗಳಾಗಿರಬಹುದು, ಘೃತದಿಂದ ತುಪ್ಪವನ್ನ ದೇವರ ಮುಂದೆ ಹಚ್ಚೋದಾಗಿರಬಹುದು, ಗೀತ ನೃತ್ಯಗಳಿಂದ ಭಗವಂತನ ಆರಾಧನೆಯನ್ನ ಮಾಡೋದಾಗಿರ್ಬೋದು, ಪ್ರದಕ್ಷಿಣೆ ಮಾಡೋದಾಗಿರ್ಬೋದು, ಇವೆಲ್ಲ ಸಿದ್ಧಿಯನ್ನ ತಂದುಕೊಡುವಂಥದ್ದು. ಅದನ್ನ ಬಿಟ್ಟು ನಿದ್ರೆಯಲ್ಲಿ ಆರಾಮಾಗಿ ಕೆಲವರು ಮಲಗಿರ್ತಾರ ಪಾಪ 8 ಗಂಟೆಯವರೆಗೂ, ಅಂತಹವರಿಗೋಸ್ಕರವಾಗಿಯೇ ಬರೆದಿದ್ದಾರೆನೋ ಅನ್ನೋಂಗಿದೆ ಪದ್ಯ. ನಿದ್ರಾ ವರ್ಜಿತನಾಗಿ ನಿದ್ರೆಯನ್ನ ಬಿಟ್ಟು ಏನ್ ಮಾಡಬೇಕು, ಪರಮ ಸಂತಸ ಪಡೆಯುತ್ತೇ ಮರುಳೇ, ಭಗವಂತನ ಆರಾಧನೆಯಲ್ಲಿ ನೀನು ಸಂತೋಷ ಪಡಪ. ಕೊನೆಗೊಂದು ಮಾತು ಹೇಳ್ತಾರೆ, ಸಿದ್ಧಿಯಂ ಪೇಳವ ಕರ್ಣ ಪ್ರಪಂಚಕ್ಕೆ ಇದು ಮತ್ತು ಕಾಗಿನೆಲೆಯಾದಿ ಕೇಶವ ರಾಯನ ಮುತ್ತು ನಾಮ ಸ್ಮರಣೆಯನ್ನು ಮಾಡಿ ಯಮನರ ಅಂದ್ರೆ ಯಮದೇವರಿಂದ ದೂರ ಇರೋ ಹಾಗೆ ಗೆದ್ದು ವೈಕುಂಠದಳು ಇರುಕಂಡ ಮರುಳೇ. ಭಗವಂತನ ನಾಮಸ್ಮರಣೆಯನ್ನ ಯಾರು ಮಾಡ್ತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರಪ್ಪ ಅನ್ನೋದು 78ನೇ ಪದ್ಯದ ತನಕ ನಾವು ನೋಡಿದ್ದೀವಿ ಇವತ್ತು. ಹೀಗೆ ಕನಕದಾಸರ ಒಂದೊಂದು ಮಾತು ಬಹಳ ಅರ್ಥಗರ್ಭಿತವಾಗಿರುವಂಥದ್ದು. ಇನ್ನೂ ಸುಮಾರು ಪದ್ಯಗಳಿದೆ, ಅದನ್ನು ನಾಳೆ ದಿವಸ ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ.